वेलकम बैक एंटने दिन मुंगारु अधिवेशन आरंभवागिदे। इंदिन अधिवेशनदल्लू हगरणगळु सद्दु माडलिदे। पीएसआई अक्रम नेमकाति हगरणद बग्गे चर्चेयागुव साध्यते इदे। न्यायांग तनिखेगे पट्टु हिडियलिद्दारे विपक्षगळु। हगरणद विचारवागि सरकारद विरुद्ध मुगिबीळलु विपक्षगळु प्लान माडिदे। इंदिन अधिवेशनदल्लि हगरणगळ सद्दु माडलिदे। पीएसआई अक्रम नेमकाति हगरणद बग्गे चर्चेयागलिदे। न्यायांग तनिखेगे पट्टु हिडियलिद्दारे विपक्षगळु। हगरणद विषयवागि सरकारद विरुद्ध विपक्ष नायकरु मुगिबीळलु प्लान नडेसिद्दारे। पीएसआई नेमकाति केस संबंध सदनदल्लि चर्चेयागुव साध्यते इदे। ई वेळे प्रतिपक्ष कांग्रेसनिंद प्रतिभटने माडो साध्यते कूड इदे। निन्ने हगरणद बग्गे चर्चे नडेसिद्रु। पीएसआई हगरण एनिदे इदर बग्गे चर्चे नडेसि कांग्रेसनवरु चर्चे नडेसिद्रु। विषयवन्नु प्रस्तापिसिद्रु। ಹಲವು ಆರೋಪಗಳನ್ನು ಸಿದ್ದರಾಮಯ್ಯ ಕೂಡ ಮಾಡಿದ್ರು। ದಡೇಸುಗೂರು ವಿಚಾರಣೆಗೆ ಆಗ್ರಹಿಸಿದ್ರು ಸಿದ್ದರಾಮಯ್ಯ ಅವರು। ಇಂದು ಕಲಾಪ ಪ್ರಾರಂಭದಲ್ಲೇ ಧರಣಿಯನ್ನ ಮುಂದುವರಿಸೋ ಪ್ಲಾನ್ ಮಾಡಿದ್ದಾರೆ ವಿಪಕ್ಷದ ನಾಯಕರುಗಳು। ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಧರಣಿ ಮಾಡುವ ಸಾಧ್ಯತೆ ಇದೆ। ಜೊತೆಗೆ 40% ಕಮಿಷನ್ ಬಗ್ಗೆಯೂ ಪ್ರಸ್ತಾಪಿಸುವ ಸಾಧ್ಯತೆ ಇದೆ। ಅದರ ತನಿಖೆಗೂ ಕಾಂಗ್ರೆಸ್ ಆಗ್ರಹಿಸಲಿದೆ। ಇನ್ನು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಲಿದೆ ಜೆಡಿಎಸ್। ಸಚಿವರೊಬ್ಬರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಸಾಧ್ಯತೆ ಇದೆ। ಸುಮಾರು ದಿನಗಳ ಹಿಂದೆ ಕುಮಾರಸ್ವಾಮಿ ಸಚಿವರೊಬ್ಬರ ಭ್ರಷ್ಟಾಚಾರದ ದಾಖಲೆ ನನ್ನ ಜೊತೆ ಇದೆ, ಈ ದಾಖಲೆಗಳ ಬಗ್ಗೆ ಚರ್ಚೆ ಮಾಡಲು ನನಗೆ ಕಾಲಾವಕಾಶ ಕೊಡಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ರು। ಇಂದು ಸಚಿವರೊಬ್ಬರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಸಾಧ್ಯತೆ ಕೂಡ ಇದೆ। ಕಲಾಪದಲ್ಲಿ ಈ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ। ದಾಖಲೆ ಸಮೇತ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ। ಹೀಗಾಗಿ ಇಂದು ಸದನದಲ್ಲಿ ಗದ್ದಲ ಗಲಾಟೆ ಆಗುವ ಸಾಧ್ಯತೆ ಇದೆ। ಏನು 40% ಕಮಿಷನ್ ಬಗ್ಗೆ ಹಾಗೂ ಪಿಎಸ್ಐ ನೇಮಕಾತಿ ಕೇಸ್ ಸಂಬಂಧ ಸದನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರಣಿಯನ್ನ ನಡೆಸಲಿದೆ। ಸರ್ಕಾರದ ವಿರುದ್ಧ ಮುಗಿಬೀಳಲು ಸಿದ್ದರಾಮಯ್ಯ ಕೂಡ ರೆಡಿಯಾಗಿದ್ದಾರೆ। ಇಂದು ವಿಧಾನಸಭೆಯಲ್ಲಿ 40% ಚರ್ಚೆಗೆ ನಿಲುವಳಿಯನ್ನ ಮಂಡಿಸಲಿದ್ದಾರೆ ಮಾಜಿ ಸಿಎಂ। ಚರ್ಚೆಗೆ ಅವಕಾಶ ಕೋರಿ ಕಾರ್ಯದರ್ಶಿಗೆ ನೋಟಿಸ್ ನೀಡಿದ್ರು ಸಿದ್ದರಾಮಯ್ಯ ಅವರು। ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯರಿಂದ ನೋಟಿಸ್ ನೀಡಲಾಗಿತ್ತು ಎಂದು ನಿಲುವಳಿ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ ಅವರು। ಚರ್ಚೆಗೂ ಅವಕಾಶ ಕೊಟ್ಟರೆ ದಾಖಲೆಗಳನ್ನು ಬಹಿರಂಗಪಡಿಸ್ತೀನಿ, ದಾಖಲೆಗಳು ನನ್ನ ಬಳಿ ಇದೆ, ದಾಖಲೆಗಳನ್ನು ಬಹಿರಂಗಪಡಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ। 40% ಕಮಿಷನ್ಗೆ ಸಂಬಂಧಿಸಿದಂತೆ ದಾಖಲೆ ನನ್ನ ಬಳಿ ಇದೆ, ನನಗೆ ಅವಕಾಶ ಕೊಟ್ಟರೆ ದಾಖಲೆಯನ್ನ ಬಹಿರಂಗಪಡಿಸುತ್ತೇನೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ। ಸದನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ದಾಖಲೆಗಳನ್ನು ಬಹಿರಂಗಪಡಿಸಲಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಮುಗಿಬೀಳಲು ರೆಡಿಯಾಗಿದ್ದಾರೆ। ಇಂದು ವಿಧಾನಸಭೆಯಲ್ಲಿ 40% ಚರ್ಚೆಗೆ ನಿಲುವಳಿಯನ್ನ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ ಅವರು। ಚರ್ಚೆಗೆ ಅವಕಾಶ ಕೋರಿ ಕಾರ್ಯದರ್ಶಿಗೆ ನೋಟಿಸ್ ನೀಡಿದ್ರು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು। 40% ಕಮಿಷನ್ಗೆ ಸಂಬಂಧಿಸಿದಂತೆ ದಾಖಲೆ ನನ್ನ ಬಳಿ ಇದೆ, ನೀವು ಅವಕಾಶ ಕೊಟ್ಟರೆ, ಚರ್ಚೆಗೆ ಅವಕಾಶವನ್ನ ಕೊಟ್ಟರೆ ದಾಖಲೆಯನ್ನ ಬಹಿರಂಗಪಡಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ। ಎಸ್, ನಿನ್ನೆ ನಡೆದ ಕಲಾಪದಲ್ಲಿ ಪಿಎಸ್ಐ ಆಗಲಿ 40% ಕಮಿಷನ್ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು। ನಿನ್ನೆ ಕೂಡ ಧರಣಿಯನ್ನ ನಡೆಸಿದ್ರು। ಇದರ ಬೆನ್ನಲ್ಲೇ ಇಂದು 8ನೇ ದಿನಕ್ಕೆ ಅಧಿವೇಶನ ಕಾಲಿಟ್ಟಿದೆ। ಇಂದು 40% ಕಮಿಷನ್ ಬಗ್ಗೆ ಪ್ರಸ್ತಾಪಿಸೋ ಸಾಧ್ಯತೆ ಇದೆ। 40% ಕಮಿಷನ್ಗೆ ಸಂಬಂಧಿಸಿದಂತೆ ದಾಖಲೆ ನನ್ನ ಬಳಿ ಇದೆ, ಇದನ್ನ ಬಹಿರಂಗಪಡಿಸ್ತೀನಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ। ಸದನದಲ್ಲಿ ಬಹಿರಂಗಪಡಿಸಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು। ಚರ್ಚೆಗೆ ಅವಕಾಶ ಕೋರಿ ನೋಟಿಸ್ ಅನ್ನ ನೀಡಿದ್ರು। ಚರ್ಚೆಗೆ ಅವಕಾಶ ಕೊಟ್ಟರೆ ದಾಖಲೆಗಳನ್ನ ಬಹಿರಂಗಪಡಿಸ್ತೀನಿ, ಇಂದಿನ ಕಲಾಪದಲ್ಲಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಕಾರ್ಯದರ್ಶಿಗೆ ನೋಟಿಸ್ ನೀಡಿದ್ರು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು। ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಶಿವು, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಶಿವು। ಸದನ ಇಂದು 8ನೇ ದಿನಕ್ಕೆ ಅಧಿವೇಶನ ಆರಂಭವಾಗಿದೆ, ಏನೆಲ್ಲ ಚರ್ಚೆಯಾಗೋ ಸಾಧ್ಯತೆ ಇದೆ ಅಂತ?
धनश्री इदेन केलवे क्षणगळल्लि विधानसभा मत्ते विधान परिषत् उभय सदनगळ कलाप कूड प्रारंभवागता इदे इवत्तु विधानसभेयल्लि ओंदु कडे 40% कमीशन विचारद बग्गे ईगागले प्रतिपक्ष नायक सिद्दरामय्य विधानसभे कार्यदर्शि अवरिगे ओंदु नोटिस अन्नु कूड कोट्टिद्दारे नमगे चर्चेगे अवकाशवन्न माड्कोडबेकु अंत हेळि सदन प्रारंभवागता इद्दागे नमगे निलुवळि सूचनेयडि समग्रवागि चर्चेयन्न माडबेकु इवत्तु टेंडर्गळल्लि सरकारद यावदे टेंडर्गळन्न तेगेदुकोळ्ळबेकाद्रू कूड अदरल्लि 40% कमीशन अन्न कोडबेकु उळिदिरुवंतह 60% हणदल्लि नावु गुणमट्टद कामगारियन्न माडोदक्के साध्यना ಇದನ್ನ ಈಗಾಗಲೇ ಗುತ್ತಿಗೆದಾರರ ಸಂಘ ಪ್ರಧಾನಿಯವರಿಗೂ ಕೂಡ ಪತ್ರವನ್ನ ಬರೆದಿದೆ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದೆ ಆದರೆ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಸಮಗ್ರ ಚರ್ಚೆಗೆ ಇಲ್ಲಿ ಅವಕಾಶ ಸಿಗಬೇಕು ಗುತ್ತಿಗೆದಾರರು ಮಾಡಿರುವಂತ ಆರೋಪದ ಬಗ್ಗೆ ನಾವು ದಾಖಲೆಗಳ ಸಮೇತ ನಾವು ಕೆಲವು ವಿಷಯಗಳನ್ನು ಮಂಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಇವತ್ತು ಒತ್ತಾಯವನ್ನ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ನಿಲುವಳಿ ಸೂಚನೆಗೆ ಆಗ್ರಹಿಸಿ ಅವರು ಪಟ್ಟನ್ನ ಹಿಡಿಯುವಂತ ಪ್ರಯತ್ನ ನಿರ್ಧಾರವನ್ನ ಈಗಾಗಲೇ ಮಾಡಿದ್ದಾರೆ ಸೋ ಹಾಗಾಗಿ ಇವತ್ತು 40% ಕಮಿಷನ್ ವಿಚಾರದ ಬಗ್ಗೆ ಸಮಗ್ರವಾಗಿ ಚರ್ಚೆ ಒಂದು ವೇಳೆ ಸ್ಪೀಕರ್ ಅವರು ಏನಾದರೂ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ವಿಚಾರವನ್ನ ಮುಂದೆ ಇಡ್ತಾರೆ ಸಮಗ್ರ ಚರ್ಚೆಯನ್ನ ಮಾಡ್ತಾರೆ ನಂತರ ಕಾಂಗ್ರೆಸ್ ಶಾಸಕರು ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆದರೆ ಸರ್ಕಾರ ಇದಕ್ಕೆ ಅವಕಾಶವನ್ನ ಮಾಡ್ಕೊಡುತ್ತಾ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಮುಂದಿದೆ ಯಾಕೆಂದ್ರೆ ಈ ವಿಚಾರದ ಬಗ್ಗೆ ಏನಾದರೂ ಚರ್ಚೆಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದೆ ಆದರೆ ಸರ್ಕಾರಕ್ಕೆ ಮುಜುಗರ ಎದುರಾಗುತ್ತೆ ಯಾಕೆಂದ್ರೆ ಈಗಾಗಲೇ ಸರ್ಕಾರದ ವಿರುದ್ಧನೇ ಈ ಆರೋಪಗಳು ಬರ್ತಾ ಇರುವಂತದ್ದು ಒಂದು ಕಡೆ ಈಶ್ವರಪ್ಪನವರ ವಿಚಾರ ಇರಬಹುದು ನಂತರದಲ್ಲಿ ಗುತ್ತಿಗೆದಾರರ ಸಂಘ ಮಾಡಿರುವಂತ ಆರೋಪ ಹಾಗೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ವಿಚಾರ ಎಲ್ಲವನ್ನು ಕೂಡ ಸದನದ ಮುಂದೆ ಇಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಈ ವಿಚಾರಗಳು ಪ್ರಸ್ತಾಪ ಮಾಡಿದ್ದೆ ಆದರೆ ಆಗ ಸರ್ಕಾರದ ಇಮೇಜ್ ಗೆ ಡ್ಯಾಮೇಜ್ ಕೂಡ ಆಗುತ್ತೆ ಯಾಕೆಂದ್ರೆ ಸರ್ಕಾರ ಮುಜುಗರದಿಂದ ಪಾರಾಗೋಕಕ್ಕೆ ಸರಿಯಾಗಿ ಆ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಹಾಗೆ ಸರ್ಕಾರ ಕೂಡ ಕೆಲವು ಆಗರಣಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಕಾಂಗ್ರೆಸ್ ಶಾಸಕರ ಒಂದು ಆರೋಪಗಳನ್ನು ಎದುರಿಸುವಂತ ಒಂದು ನಿಟ್ಟಿನಲ್ಲಿ ಕೂಡ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆದರೆ ಯಾರ ಕೈ ಮೇಲಾಗುತ್ತೆ ಅನ್ನುವಂಥದ್ದು ಸದನ ಪ್ರಾರಂಭ ಆಗ್ತಾ ಇದ್ದಾಗೆ ಗೊತ್ತಾಗುತ್ತೆ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ಪ್ರಾರಂಭವಾಗುತ್ತೆ ತದನಂತರದಲ್ಲಿ ಈ ನಿಲುವಳಿ ಸೂಚನೆಯ ಅಡಿ ಚರ್ಚೆಗೆ ಅವಕಾಶವನ್ನು ಕೋರಿ ಸಿದ್ದರಾಮಯ್ಯ ಪಟ್ಟನ್ನು ಹಿಡಿತಾರೆ ಅವಕಾಶ ಸಿಕ್ಕಿದರೆ ಇವತ್ತು ಇದರ ಬಗ್ಗೆ ಚರ್ಚೆ ಆಗುತ್ತೆ ಈಗಾಗಲೇ ಒಂದು ಕಡೆ ಪೇ ಸಿಎಂ ಅನ್ನುವಂತಹ ಒಂದು ಕ್ಯೂ ಆರ್ ಕೋಡ್ ಅನ್ನು ಹಾಕಿರುವಂತಹ ಪೋಸ್ಟರ್ ಗಳನ್ನು ಇವತ್ತು ಸಿಎಂ ಅವರು ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಕೂಡ ಹಾಕಲಾಗಿದೆ 40% ಪೇ ಮಾಡಿ ಕಮಿಷನ್ ಸರ್ಕಾರ ಅನ್ನುವಂಥದ್ದು ಸೊ ಅಣಕ ಮಾಡುವಂತ ಒಂದು ಪ್ರಯತ್ನವನ್ನ ಈಗಾಗಲೇ ಮಾಡಲಾಗ್ತಾ ಇದೆ ಧನುಶ್ರೀ ಸೊ ಹಾಗಾಗಿ ಈ ವಿಚಾರ ಕೂಡ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇವತ್ತಿನ ಸದನದಲ್ಲಿ ಈ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬರುತ್ತೆ ಸದನದಲ್ಲಿ ಸದ್ದು ಗದ್ದಲ ಗಲಾಟೆ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಧನ್ಯವಾದಗಳು ಶಿವು